ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಪ್ರಾಮಿ ಎಸ್ವಿ 4th ಡಿ ನಾನು ಎರಡು ಸಂಸ್ಕೃತ ಶ್ಲೋಕ ಮತ್ತು ಅದರ ಅರ್ಥದೊಂದಿಗೆ ವಿವರಿಸುತ್ತೇನೆ ಮೊದಲನೇ ಶ್ಲೋಕ ಅನ್ನದಾನಂ ಪರಂ ದಾನಂ ವಿದ್ಯಾದಾನಮತಃ ಪರಮಂ ಅನ್ನೇನ ಕ್ಷಣಿಕಾ ತೃಪ್ತಿಃ ಯಾವ ಜೀವಂ ಚ ವಿದ್ಯಯೇ ಇದರ ಅರ್ಥ ಅನ್ನದಾನವು ಎಲ್ಲ ದಾನಕ್ಕಿಂತಲೂ ಶ್ರೇಷ್ಠವಾದದ್ದು ಆದರೆ ವಿದ್ಯಾದಾನವು ಅನ್ನದಾನಕ್ಕಿಂತಲೂ ಶ್ರೇಷ್ಠವಾದದ್ದು ಏಕೆಂದರೆ ಅನ್ನದಿಂದ ದೊರೆಯ ತೃಪ್ತಿಯು ಕ್ಷಣಿಕವಾದದ್ದು ಆದರೆ ವಿದ್ಯೆಯಿಂದ ದೊರೆಯ ತೃಪ್ತಿಯು ಜೀವಿತ ಕಾಲ ಪೂರ್ತಿಯಾಗಿರುತ್ತದೆ ಎರಡನೇ ಮುಂದಿನ ಶ್ಲೋಕ ಉದಯೇ ಸವಿತಾ ರಕ್ತಃ ರಕ್ತಶ್ಚ ಸ್ತಮಯೇ ತಥಾ ಸಂಪತ್ತೌ ಚ ವಿಪತ್ತೌ ಚ ಮಹತಾಮೇಕ ರೂಪತಾ ಇದರ ಅರ್ಥ ಸೂರ್ಯನು ಹುಟ್ಟುವಾಗಲೂ ಮುಳುಗುವಾಗಲೂ ಒಂದೇ ಕೆಂಪು ಬಣ್ಣ ಹೊಂದಿರುವಂತೆಯೇ ಮಹಾತ್ಮರು ಕಷ್ಟದಲ್ಲಿಯೂ ಸುಖದಲ್ಲಿಯೂ ಒಂದೇ ಸಮಾನಾಗಿರುತ್ತಾರೆ ಧನ್ಯವಾದ